ನಿಮಗೆ ನಿಮ್ಮ ಲೈಫನ್ನು ಬೇರೆ ಲೆವೆಲ್ಗೆ ತಗೊಂಡೋಗಕ್ಕೆ ಇಷ್ಟ ಇದೆಯಾ? ಆರ್ ಯು ಫೆಡ್ ಅಪ್ ಆಫ್ ದ್ಯಾಟ್ 9 to 5 ಜಾಬ್ಸ್? ಬಾಸ್ ಹತ್ರ ನೀವು ಬೈಗೊಳ ತಿಂದು ತಿಂದು ನಿಮಗೆ ಸುಸ್ತಾಗಿದೆಯಾ? ಥೂ, ಈ ಕೆಲಸ ಯಾವಾಗಾದರೂ ಬಿಟ್ಟೋಗ್ತೀನೋ ಅಂತ ನಿಮ್ಗೆ ಹತ್ರ ಫೀಲ್ ಬರ್ತಿದೆಯಾ? ಸೊ ನಿಮಗೊಂದು ಸುವರ್ಣ ಅವಕಾಶ ನಮ್ಮ ಕಡೆಯಿಂದ ನಾವು ನೀಡ್ತಾ ಇದ್ದೀವಿ. ನೀವು ನೋಡ್ತಿದ್ರೆ SS ನೆಟ್ವರ್ಕ್, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಮ್ಮ ಇಂಪಾರ್ಟೆಂಟ್ ವೀಡಿಯೋಸ್ ನಿಮಗೆ ಬೇಗ ಬಂದು ತಲುಪುತ್ತೆ. ಸೊ ವಾಟ್ಸ್ ದಟ್ ಅಪರ್ಚುನಿಟಿ? ನಾನು ಯಾವ ಅಪರ್ಚುನಿಟಿ ಬಗ್ಗೆ ಮಾತಾಡ್ತಿದ್ದೀನಿ ಬನ್ನಿ ನೋಡೋಣ. ಇಲ್ಲಿ ನೀವು ಪೋಸ್ಟರ್ ನೋಡ್ತಿರ್ಬೋದು, ಯಾರಪ್ಪ ಇವರು ಹಿಂಗೆ ಹಿಂಗಿದಾರಲ್ಲ, ಹಿಂಗೆ ಪೋಸ್ಟ್ ಕೊಡ್ತಿದಾರಲ್ಲ, ಯಾರು ಇವರು? ಇವರು ಮಾಡಿರೋ ಸಾಧನೆ ಆದರೂ ಏನು ಅದ ನಿಮ್ಮ ತಲೆಯಲ್ಲಿ ಓಡ್ತಿರ್ಬೋದು, ಬಟ್ ನಾನು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಡೀಟೇಲ್ಸ್ ಆಗಿ. ಸೊ ಬೇಸಿಕಲಿ ಐ ಆಮ್ ಸಾರಿ, ಇವರ ಹೆಸರು ನಾನು ಹೇಳೋಕ್ಕಾಗಲ್ಲ ಡ್ಯೂ ಟು ಸಮ್ ರೀಸನ್ಸ್. ಸೊ ಇವರು ಅಚೀವ್ಮೆಂಟ್ ಏನು ಮಾಡಿದ್ದಾರೆ ಅಂದರೆ, ಇವರ ಈ ವಯಸ್ಸೀಗ ಅರೌಂಡ್ 25 to 26 ಅಷ್ಟೇ, ಬಟ್ 25 to 26 ಇಯರ್ಸ್ ಅಷ್ಟೇ, ಬಟ್ ಇವರ ಅರ್ನಿಂಗ್ಸ್ ಎಷ್ಟು ಗೊತ್ತಾ? ಪರ್ ಮಂತ್ 2 lakhs. 2 lakhs ಪರ್ ಮಂತ್ ಇವರು ಅರ್ನ್ ಮಾಡ್ತಾ ಇದ್ದಾರೆ. ಹೌ ಇಸ್ ದಟ್ ಪಾಸಿಬಲ್? ನಿಮಗೆ ಯಾರಾದರೂ ಪರ್ ಇಯರ್ ಅಲ್ಲ, ಪರ್ ಮಂತ್. ಯಾರಾದರೂ ನಿಮಗೆ ಎಕ್ಸಾಂಪಲ್ ಇದೆಯಾ, ಒಂದು 25 to 26 ಹುಡುಗ ಅಥವಾ ಹುಡುಗಿ ಪರ್ ಮಂತ್ 2 lakhs ಅರ್ನ್ ಮಾಡ್ತಾನೆ ಅಥವಾ ಮಾಡ್ತಾಳೆ ಅಂತ? ನೀವೆಲ್ಲರೂ ನೋಡಿರ್ಲಿಕ್ಕಿಲ್ಲ, ಜಾಬಲ್ಲಿ ಆದರೆ ನಿಯರ್ಲಿ 1 year ಬೇಕಾಗಿತ್ತು, ಬೇಕಾಗ್ತದೆ 2 lakhs ಅರ್ನ್ ಮಾಡೋಕ್ಕೆ. ಅದು ಕೂಡ ಪ್ಯಾಕೇಜ್ ಚೆನ್ನಾಗಿದ್ರೆ ಮಾತ್ರ. ಪ್ಯಾಕೇಜ್ ಇನ್ನೂ ಕೆಳಗೆ ಫ್ರೆಷರ್ಸಿಗಾದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಅರ್ನ್ ಲ್ಯಾಕ್ಸ್. ಬಟ್ ನಿಮಗೊಂದು ಸುವರ್ಣ ಅವಕಾಶ ಕಾಯ್ತಾ ಇದೆ. ಬಟ್ ನಾವಿಲ್ಲಿ ಇದನ್ನೇ ಫುಲ್ ಟೈಮ್ ಬಿಸ್ನೆಸ್ ಮಾಡಿ ಅಂತ ಹೇಳ್ತಿಲ್ಲ, ನೀವು ಆ್ಯಸ್ ಅ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ನಿಮ್ಮ ಅವ್ರ ಸ್ಟಡೀಸ್ ಅಥವಾ ಕರೆಂಟ್ ಜಾಬ್ ಪ್ರೊಫೆಷನ್ ಏನು ಸ್ಯಾಕ್ರಿಫೈಸ್ ಮಾಡದೆ ನೀವು ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ನಿಮಗೆ ಈ ನಮ್ಮ ಜಾಬಿಂದ ಇನ್ಕಮ್ಗಳು, ಐ ಮೀನ್ ಖರ್ಚುಗಳು, ಎಕ್ಸ್ಪೆನ್ಸಸ್ಗಳು ಸ್ಯಾಟಿಸ್ಫೈ ಮಾಡೋಕ್ಕಾಗ್ತಾ ಆಗದೇ ಇದ್ದರೆ, ಅಥವಾ ನೀವು EMI ಏನಾದರೂ ತೊಗೊಂಡು ಅದನ್ನು ಕಟ್ಟಿ ಕಟ್ಟಿ ಲೋನ್ ಕಟ್ಟಿ ಕಟ್ಟಿ ನಿಮಗೆ ಸಾಕಾದರೆ, ಏನಾದರೂ ಸೈಡಲ್ಲಿ ಏನಾದರೂ ಬ್ಯಾಕಪ್ ಬೇಕಪ್ಪ ಅಂತ ನೀವು ಫೈನಾನ್ಷಿಯಲಿ ಪ್ರಾಬ್ಲಮ್ ಇಲ್ಲದಿದ್ದರೆ, ಇದೊಂದು ನಿಮಗೊಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಇದು ಯಾವುದೇ ವೆಬಿನಾರ್ ಅಥವಾ ಆನ್ಲೈನ್ ಮೀಟಿಂಗ್ ಅಲ್ಲ, ಬಟ್ ಫಿಸಿಕಲಿ ಸೆಮಿನಾರ್. ಇದು ಸಕ್ಸಸ್ ಸೆಮಿನಾರ್ ಅಂತ ನೀವು ಕಾಣ್ತಿರ್ಬೋದು. ಇವರ ನಡೆದು ಬಂದ ಹಾದಿ, ಇನಿಷಿಯಲಿ ಇವರು ಯಾವ್ಯಾವ ರೀತಿ ಕಷ್ಟಪಟ್ಟರು, ಹಾಗೂ ಅವರೇನಂತಿದ್ರು, ಪೇರೆಂಟ್ಸ್ ಸಪೋರ್ಟ್ ಇತ್ತಾ ಇಲ್ವಾ, ಫ್ರೆಂಡ್ಸ್ ಸಪೋರ್ಟ್ ಇತ್ತಾ ಇಲ್ವಾ, ಅದೆಲ್ಲ ಅಡೆತಡೆಗಳನ್ನು ಮೀರಿ ಇವರು ಈ ಲೆವೆಲ್ಗೆ ಹೇಗೆ ಬಂದರು ಅಂತ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಇವರು ಶೇರ್ ಮಾಡ್ಕೊಳ್ತಾರೆ. ಇವರ ಲೈಫ್ ಸ್ಟೋರಿ, ಇವರ ಖುದ್ದಾಗಿರೋ ಲೈಫ್ ಸ್ಟೋರಿ. ಸೊ ವೆನ್ಯೂ ಎಲ್ಲಿ, ಪ್ಲೇಸ್ ಎಲ್ಲಿ ಅಂದರೆ ಮ್ಯಾಂಗ್ಳೂರಲ್ಲಿ. ಮ್ಯಾಂಗ್ಳೂರ್, ನೀವು ಉಡುಪಿ ಮ್ಯಾಂಗ್ಳೂರ್ ಆಗಿದ್ದರೆ ನಿಮಗೆ ಸುವರ್ಣ ಅವಕಾಶ, ಬಂದು ಒಂದ್ಸರಿ ವಿಸಿಟ್ ಹಾಕಿ ಹೋಗ್ಬೋದು. ಅದ್ರ ಬಗ್ಗೆ ನಾನು ನಿಮಗೆ ಮತ್ತೆ ಹೇಳ್ತೀನಿ. ಇವ್ರ ಹತ್ರ ಹಾರ್ಲಿ ಡೇವಿಡ್ಸನ್ ಬೈಕ್ ಇದೆ, ಅದು ಕೂಡ ಇವರು ಯಾರು ಪೇರೆಂಟ್ಸ್ ಅಥವಾ ಲೋನ್ ಗೀನ್ ಹಾಕಿ ತೊಗೊಂಡಿದ್ದಲ್ಲ, ಇವರ ಸ್ವಂತ ದುಡ್ಡಲ್ಲಿ ಹಾರ್ಲಿ ಡೇವಿಡ್ಸನ್ ಬೈಕ್ ತೊಗೊಂಡಿದ್ದಾರೆ. ಕೆಲವರಿಗೆಲ್ಲ ಅದೆಲ್ಲ ಏನು ಹಾರ್ಲಿ ಡೇವಿಡ್ಸನ್ನು, ನಮ್ಮ ಅಪ್ಪ ಹತ್ರ ಹೋಗಿ ಕೇಳಿದರೆ ಫಟಾಫಟ್ ಅಂತ ಕೊಡ್ಸ್ತಾರೆ ಅಂತ. ಅಂಥವ್ರು ಏನು ಮಾಡೋಕ್ಕಾಗಲ್ಲ ಬಿಡಿ. ಯಾರಿಗಾದರೂ ನಮ್ಮ ಓನ್ ದುಡ್ಡಿಂದ ಪೇರೆಂಟ್ಸ್ ಗೀರೆಂಟ್ಸ್ ಎಲ್ಲ ಕೇಳಲ್ಲ, ತೊಗೊಂಡ್ರೆ ಓನ್ ದುಡ್ಡಿಂದನೇ ತೊಗೊಳ್ಬೇಕು. ಏನಾದರೂ ಆಗಲಿ, ಮೊಬೈಲ್, ಲ್ಯಾಪ್ಟಾಪ್, ಬೈಕ್ ಎಕ್ಸೆಟ್ರಾ ಎಕ್ಸೆಟ್ರಾ, ಏನಾದರೂ ತಗೊಳ್ಳಿ, ನಮ್ಮ ಓನ್ ದುಡ್ಡಲ್ಲೇ ತೊಗೊಳ್ಬೇಕು, ಅದು ನಮ್ಮ ಗತ್ತು ಅಂತ ಆ ಥರ ಆ್ಯಟಿಟ್ಯೂಡ್ ಇರೋರಿಗೆ ಇದೊಂದು ಸುವರ್ಣ ಅವಕಾಶ. ಇಫ್ ಯು ಆರ್ ಓನ್ಲಿ ಸೀರಿಯಸ್, ದೆನ್ ಕಾಂಟ್ಯಾಕ್ಟ್ ಅಸ್. ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ಸ್ ಇದೆ. ಮಂಗಳೂರಲ್ಲಿ ಇದು ಸಕ್ಸಸ್ ಸೆಮಿನಾರ್ ನಡೀತಿದೆ. ವೆನ್ಯೂ ಎಲ್ಲಿ ಅಂದರೆ ಓಷನ್ ಪರ್ಲ್ ಹೋಟೆಲ್, ಅದರ ಹತ್ರ ಒಂದು ಹಾಲಲ್ಲಿ. ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಇಲ್ಲಿ. ಫಾರ್ ಮೋರ್ ಇನ್ಫಾರ್ಮೇಷನ್, ಇವರ ಹೆಸರು ಕೂಡ ಯಾರು ಬೇಕು, ಇವರ ಹೆಸರು ಕೂಡ ಬೇಕಿದ್ರೆ ನೀವು ನಮ್ಮ ವಾಟ್ಸಪ್ಪಿಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಕೂಡ ಹೋಗ್ತಾ ಇದ್ದೀವಿ, ನಮ್ಮ SS ನೆಟ್ವರ್ಕ್ ತಂಡ ಕೂಡ ಅಲ್ಲಿ ಹೋಗ್ತಾ ಇದ್ದೀವಿ, ನಾವು ಕೂಡ ಹೋಗ್ತಾ ಇದ್ದೀವಿ. ನೀವು ಕೂಡ ಬಂದರೆ ತುಂಬಾ ಒಳ್ಳೆಯದು, ನಿಮ್ಮ ಲೈಫ್ ಚೇಂಜಿಂಗ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಬಂದಿದ್ದಕ್ಕೂ ವೇಸ್ಟ್ ಆಗಲ್ಲ, ಅಯ್ಯೋ ಯಾಕಾದರೂ ಬಂದ, ಸುಮ್ಮನೆ ಟೈಮ್ ವೇಸ್ಟ್, ಮನೇಲಿ ತುಂಬ ಕೆಲಸ ಇತ್ತಲ್ಲ ಅಂತ ಆ ಥರ ನೀವು ರಿಗ್ರೆಟ್ ಮಾಡೋ ಸೀನೇ ಇಲ್ಲ. ಬಂದಿದ್ರೆ ನೀವು 100% ಹ್ಯಾಪಿನೆಸ್ ಆಗಿ ಮೋಟಿವೇಟೆಡ್ ಆಗಿ ಮನೆಗೆ ಹೋಗ್ತೀರಿ. ಮನೆಗೆ ಹೋಗಿ ನಿಮ್ಮ ಲೈಫಲ್ಲಿ ಒಂದು ಸೀರಿಯಸ್ನೆಸ್ ಬರುತ್ತೆ, ಅಷ್ಟಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇದರ ಎಂಟ್ರಿ ಫೀಸ್ ಎಷ್ಟಿರ್ಬೋದು? ನಿಮ್ಮ ತಲೆಯಲ್ಲಿ ಒಂದೆಷ್ಟು ಇದ್ರ ಬಗ್ಗೆ ನಾಲೆಡ್ಜ್ ಇದೆಯಾ ಇಲ್ಲ ಗೊತ್ತಿಲ್ಲ. ನಿಮಗೆ ನಾಲೆಡ್ಜ್ ಇರೋರು ಹೀಗೆ ಮುಂಚೆ ಬಿಸ್ನೆಸ್ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ, ಐ ಮೀನ್ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ಗಳ ಹೀಗೆ ಸೆಮಿನಾರ್ ಅಟೆಂಡ್ ಆಗಿರೋರಿಗೆ ಒಂದು ಐಡಿಯಾ ಇರುತ್ತೆ ಎಷ್ಟಿರ್ಬೋದು ಅಂತ. ಅವರೆಲ್ಲ ಎಷ್ಟು ಪಾಪ್ಯುಲರ್ ಇದ್ದವರೆಲ್ಲ ನಿಯರ್ಲಿ 50 to 60K ಚಾರ್ಜ್ ಮಾಡ್ತಾರೆ, ಅಷ್ಟಂತ ನೀವು ತಲೆ ಬಿಸಿ ಮಾಡ್ಕೊಳ್ಬೋದು, ಮಾಡ್ಕೊಳ್ಬೇಡಿ. ನಿಮ್ಗೆ ಎಷ್ಟಿರ್ಬೋದು ಎಂಟ್ರಿ ಫೀಸ್? ಎಂಟ್ರಿ ಫೀಸು ಇದೆಯಾ? ಎಸ್, ಖಂಡಿತ ಎಂಟ್ರಿ ಫೀಸ್ ಇದೆ. ಬಟ್ ಬಿಕಾಸ್ ಅದಕ್ಕೂ ಒಂದು ರೀಸನ್ ಇದೆ, ಯಾಕಂದರೆ ಫ್ರೀ ಇಟ್ಟರೆ ಯಾರೂ ಬರಲ್ಲ.
ಫ್ರೀ ಇಟ್ಟರೆ ಯಾರು ಬರ್ತಾರೆ ಹೌದು, ಬಟ್ ಸೀರಿಯಸ್ನೆಸ್ ಇರಲ್ಲ. ಏನೋ ಒಂದು ಬಾ ಜಾತ್ರೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಬರೋರು ಇರ್ತಾರೆ. ಸೊ ಫ್ರೀ ಇದ್ರೆ ಅದ್ರ ಬೆಲೆ ಗೊತ್ತಾಗಲ್ಲ ನಿಮಗೆ. ಸೊ ಅದಕ್ಕೆ ಅವರು ಎಂಟ್ರಿ ಫೀಸ್ ಇಟ್ಟಿದ್ದಾರೆ. ಎಂಟ್ರಿ ಫೀಸ್ ಎಷ್ಟಿರ್ಬೋದು? 2000, 3000? ನೋ, ಕಮ್ಮಿ ಬನ್ನಿ. 1000? ನೋ. 500? ಅದು ಕೂಡ ಅಲ್ಲ. 200? ನೋ. 150 ರುಪೀಸ್ ಅಷ್ಟೇ. 150 ರುಪೀಸ್ಗೆ ನಿಮಗೆ ಈ ಎಂಟ್ರಿ ಫೀಸ್ ಸಿಗ್ತಾ ಇದೆ. ಜಸ್ಟ್ 150 ರುಪೀಸ್. ಸುಮ್ಮನೆ ತಿನ್ನೋದು ಮತ್ತು ಹಾಳ್ಮೂಳು ಅದು ಇದು ಅದಂತೆ ಹೇಳಿ ಖರ್ಚು ಮಾಡೋ ಬದಲು ಇಲ್ಲಿ ಖರ್ಚು ಮಾಡಿದರೆ ನಿಮಗೆ ಒಳ್ಳೆಯದು ಆಗುತ್ತೆ. ನಿಮಗೆ ಮುಂದೆ ಫ್ಯೂಚರಲ್ಲಿ ಅದರ ರಿಸಲ್ಟ್ಸ್ ಕೂಡ ಸಿಗುತ್ತೆ. ಇದು ಎಂಟ್ರಿ ಫೀಸ್ ಬಗ್ಗೆ. ಸರಿನಾ? ಬೇಗ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಮಗೆ. ಮತ್ತು ಇದು ಬಂದುಬಿಟ್ಟು 17th, January 17th. ಅದು ಕೂಡ ಸಂಡೇನೇ ಇಟ್ಟಿದ್ದಾರೆ. ಎಲ್ರಿಗೂ ಅನುಕೂಲ ಆಗಲಿ. ಸ್ಟೂಡೆಂಟ್ಸ್, ವರ್ಕಿಂಗ್ ಮೆನ್, ಓರ್ ವುಮೆನ್, ಬಿಸ್ನೆಸ್ ಮ್ಯಾನ್ ವುಮೆನ್, ಎಲ್ರಿಗೂ ಯಾರೆಲ್ಲ ಕೆಲಸದಲ್ಲಿ ಇರ್ತಾರೋ ಅವರೆಲ್ಲ ಫ್ರೀ ಮಾಡಿಕೊಂಡು ಸಂಡೇ ಇದಕ್ಕೆ ಬರಲಿ ಅಂತ ಸಂಡೇ ಅವರು ಇಟ್ಟಿದ್ದಾರೆ. ಸೊ ನೋಡಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮ್ಮ ಲೈಫಲ್ಲಿ ಏನೊಂದು ಸಾಧಿಸಬೇಕು ಅಂತ ಇದ್ದರೆ ಇದಕ್ಕೆ ನೀವು ಅಟೆಂಡ್ ಆಗ್ಬೋದು. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ ಅಸ್. ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇದೆ. ಸಿಗ್ತೀನಿ ಅಲ್ಲಿ. ನೀವೇನಾದರೂ ಬರೋದಾದರೆ ಮಂಗಳೂರಲ್ಲಿ ಸಿಗೋಣ. ಸರಿ, ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.